नाजरीन आप देख रहे हैं शादाब टाइम्स और न्यूज चैनल बैंगलोर, मैं हूँ आपका मेजबान यमन तकरिया अनवर। इस वक्त हमारे साथ मौजूद हैं पुलकेश नगर असेंबली हल्के के एमएलए आर अखंड श्रीनिवास मूर्ति, जो 10 साल से यहाँ पर एमएलए की हैसियत से काम कर रहे हैं। गुज़िश्ता दिनों कांग्रेस ने इन्हें टिकट न देने पर बहुजन समाज पार्टी में शामिल होकर वो बहुजन समाज पार्टी के टिकट पर पुलकेश नगर असेंबली के एमएलए उम्मीदवार बन चुके हैं और इनका निशान हाथी है। सर इवग हूं 5 वर्ष नहीं कांग्रेस शासक सल कांग्रेस का शासक कांग्रेस निम्बे टिकेट को इवग ने आरोपीर कांग्रेस निम्हे अन्याय मे क्षेत्र जन और पाठ कल्तर अद अर्थ ऐन सर नम पुलकेश विधानसभा क्षेत्र मत बंद अण तमंदिर अख तंगीर एलू सी नमें वेदार ऊट गेल्तर अश्वास नन या कांग्रेस नमेंगे मोसम टिकेट को नाम ऐने तपे ना कई तोर्स तोर्सो तपिल्दा शिक्षा को अब कांग्रेस पक्षदे हईकमु अंतवर्गे पाठ कल के नम क्षेत्र पुलकेश विधानसभा क्षेत्र प्रतियो मत बंदर और पाठ कल नान बीएसपी पक्ष आनेकोड़ी सीरियल नंबर वो तमेल आशीर्वाद एलू ना मन मातनी सीरियल नंबर वो आम रिक्वेस्ट निम्न सपोर्टर्स अखंड श्रीनिवास मूर्ति सीरियल नंबर वन वोट हाक वोट अखंड श्रीनिवास मूर्ति ನಾನು ಮಾಡಿರೋ ಅಭಿವೃದ್ಧಿ ಕೆಲಸಗಳಲ್ಲಿ ಹೆಚ್ಚಾಗಿ 10 ವರ್ಷದಿಂದ ನಾನು ಶಾಸಕರಾಗಿ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ಹೆಚ್ಚು ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಹಾಸ್ಪಿಟಲ್ಗಳು ಗ್ರೌಂಡ್ಗಳು ಪ್ಲೇ ಗ್ರೌಂಡ್ಸು ಹಾಗೂ ಮನೆಗಳು ಕಟ್ಕೊಟ್ಟಿದ್ದೀನಿ, ಹೆಚ್ಚು ಎಜುಕೇಷನ್ ಪರವಾಗಿ ನಾನು ಕೆಲಸಗಳು ಮಾಡಿದ್ದೀನಿ, ನಮ್ಮ ಕ್ಷೇತ್ರ ರಸ್ತೆಗಳು ಮಾಡಿದ್ದೀನಿ, ಹಾಗೂ ಅಭಿವೃದ್ಧಿ ಕೆಲಸಗಳು ಮಾಡಿ ಹೆಚ್ಚು ನಮ್ಮ ಕ್ಷೇತ್ರದ ಜನತೆ ಅನುಕೂಲ ಆಗುವಂಥ ಚೌಟರಿಗಳು ಹಾಗೂ ಡಿಎಲ್ಎಸ್ ಸೆಂಟ್ರಲ್ ಸೆಕ್ಷನ್ ಮಾಡಿದ್ದೀನಿ, ಅಪ್ರೂವ್ ಮಾಡಿದ್ದೀನಿ, ಅದು ಕೆಲಸ ಪ್ರಾರಂಭ ಆಗಬೇಕು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದ್ದೀನಿ, ಇನ್ನು ಹೆಚ್ಚಿನ ರೀತಿಯ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀನಿ, ಅದರಿಂದ ನನ್ನ ಕ್ಷೇತ್ರದ ಜನತೆ ನಾನು ಮನವಿ ಮಾಡ್ತಾ ಇದ್ದೀನಿ ಸೀರಿಯಲ್ ನಂಬರ್ ಒಂದು ಬಿಎಸ್ಪಿಗೆ ಆನೆ ಗುರ್ತಾಗಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ। ಪುಲಕೇಶ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇಲ್ಲೋ 50 ಕಿಲೋಮೀಟರ್ ದೂರದಿಂದ ನಾನು ಇಲ್ಲೇ ಹುಟ್ಟಿ ಬೆಳೆದಂತ ಲೋಕಲ್ ಕ್ಯಾಂಡಿಡೇಟ್, ನಾನು ಮನೆ ಕಾವಲ್ ಬೇಸಲ್ಲಿ ಇರೋದು, ನಾವು ಯಾವಾಗ ಬೇಕಂದ್ರೆ 24 ಗಂಟೆ ನಾನು ನಿಮ್ಮ ಸರ್ವಿಸ್ ಅಲ್ಲಿ ಇದ್ದೀನಿ, 10 ವರ್ಷದಿಂದ ನಾವು ತಾವೇ ನೋಡಿದಿರಾ ಎಲ್ಲೋ 50 ಕಿಲೋಮೀಟರ್ ದೂರದಿಂದ ಬಂದಂತ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟರೆ ಅಂತವ್ರಿಗೆ ಓಡಿಸ್ಬೇಕು, ನಾನು ಲೋಕಲ್ ಕ್ಯಾಂಡಿಡೇಟ್ ನಾವು ವೋಟ್ ಹಾಕ್ಬೇಕಂತ ತಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ। ಇದಕ್ಕೆ ಮುಂಚೆ ಎಂಎಲ್ಎ ಇದ್ರು ಅವರು ಸಹಕಾರಗಳು ಇದ್ರು ಸರ್, ಜನರಿಗೆ ಹೋಗಕ್ಕೆ ತೊಂದರೆ ಆಗ್ತಾ ಇತ್ತು, ನಾವು ಈ ಲೋಕಲ್ ಆಗಿರೋದ್ರಿಂದ ಬೆಳಗ್ಗೆ ನಿತ್ಯ ನಮ್ಮಲ್ಲಿ ಜನರಿತ್ಯ ನಾನು ಅವ್ರ ಜೊತೆ ಒಡನಾಟ ಮಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ದಿನನಿತ್ಯ ಅವ್ರ ಜೊತೆ ಇರ್ತಾ ಇದ್ದೀನಿ, ಅದರಿಂದ ಅವ್ರ ಆಶೀರ್ವಾದ ನಾನು ಖಂಡಿತ ಮಾಡ್ತೇನೆ। ನೀವು ಪದ ಪದ ಹೇಳ್ತೀರಾ ನೀವು ಎಂಎಲ್ಎ ಆಗಕ್ಕೆ ಮುಂಚೆ ಒಂದು ಬಿಂಗಿ ನೀರು 10 ರೂಪಾಯಿ ತಗೊಳ್ತಾ ಇದ್ದೀರಾ ಅಂದ್ರೆ ಇವಾಗ ಏನ್ ಪರಿಸ್ಥಿತಿ? ನಾನು ಶಾಸಕ ಮುಂಚೆ 15 ರೂಪಾಯಿ ಬಿಂಗಿ ನೀರು ಕೊಡ್ತಾ ಇದ್ರು, ಆದ್ರೆ ನಾನು ಶಾಸಕರಾದ ಮೇಲೆ ವಾರಕ್ಕೆ ಎರಡ್ಸಿದ್ದೀನಿ ನೀರು, ಪ್ರತಿಯೊಂದು ಏರಿಯಲ್ಲ ಬೋರ್ವೆಲ್ಗಳು ಹಾಕಿದ್ದೀನಿ, ಪ್ರತಿಯೊಂದು ಜನಕ್ಕೂ ಅನುಕೂಲ ಮಾಡ್ಕೊಂಡಿದ್ದೀನಿ। ಈಗ ನೆಕ್ಸ್ಟ್ ನಾನ್ ಗೆದ್ದು ಬರ್ತಾನೆ, ದಿನನಿತ್ಯ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡುವಂತ ಕಾರ್ಯಕ್ರಮ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ। ಪದ ಪದ ನೀವು ಹೇಳ್ತೀರಾ ವಿದ್ಯಾಭ್ಯಾಸ ಕೊಡ್ತಾ ಇದೀವಿ ಅಂತ, ನಿಮ್ಮ ಕ್ಷೇತ್ರದ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಒಳ್ಳೆ ಎಜುಕೇಶನ್ ಇದೆ, ಅದಕ್ಕೆ ರ್ಯಾಂಕ್ಸ್ ಬರ್ತಾ ಇದೆ, ಅದಕ್ಕೆ ಏನ್ ಮಾಡಿದ್ದೀರಾ ಸರ್? ಅಲ್ಲಿ ಹೊಸ ಬಿಲ್ಡಿಂಗ್ ಎರಡು ಕಟ್ಟಿದ್ದೀನಿ, ಇನ್ನೊಂದು ಹೊಸದು 4 ಕೋಟಿ ಈಗ ಸ್ಯಾಂಕ್ಷನ್ ಮಾಡಿದ್ದೀನಿ। ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ವಿದ್ಯಾಭ್ಯಾಸಕ್ಕೆ ಟೈಮ್ ಕೊಟ್ಟು ನಮ್ಮ ಕ್ಷೇತ್ರದ ಜನತೆಗೆ ಅನುಕೂಲ ಆಗಬೇಕು, ಯಾಕಂದ್ರೆ ಕೇವಲ 4 ಕಿಲೋಮೀಟರ್ ಅಂತ ವಿಧಾನಸೌಧಕ್ಕೆ ಇರುವಂತಹ ಸ್ಥಳ, ಅದರಿಂದ ಹೆಚ್ಚು ವಿದ್ಯಾಭ್ಯಾಸಕ್ಕಾಗಿ ನಾವು ಒತ್ತು ಕೊಡೋದು ಕೆಲಸ ಮಾಡ್ತಾ ಇದ್ದೀವಿ। ಕೆಲವು ದಿವಸ ಮುಂಚೆ ಒಂದು ಸುದ್ದಿ ಜೋರಾಗಿ ನಡೀತಾ ಇತ್ತು, 40 ವರ್ಷದಿಂದ ಆಗದೆ ಕೆಲಸ ಜಿಜೆಹಳ್ಳಿ ಜನರಿಗೆ ಹಕ್ಕು ಪತ್ರ ಕೊಡಿಸಿದ್ರಂತ, ಅದರ ಬಗ್ಗೆ ನಿಮಗೆ ಗೌರವ ಆಗಿದೆ, ಏನ್ ಹೇಳ್ತಾರೆ ಸರ್? ನಮ್ಮ ಕ್ಷೇತ್ರದ ಜನತೆಗೆ 40-50 ವರ್ಷಗಳಿಂದ ಯಾರು ಹಕ್ಕು ಪತ್ರ ಕೊಡಿಸೋಕಾಗಿರಲಿಲ್ಲ, ಅದು ಈ ಬಾರಿ ನಾವು ಹಕ್ಕು ಪತ್ರ ಕೊಡಿಸಿದ್ರಿ ಅವ್ರಿಗೆ, ಅವರು ಸ್ಥಳೀಯ ಮನೆಗಳು ವಾಸ ಇರೋರಿಗೆ ಅವ್ರಿಗೂ ಒಂಥರ ಧೈರ್ಯ ಹುಮ್ಮಸ್ ಆಗಿದೆ, ಈಗ ಹಕ್ಕು ಪತ್ರ ಬರ್ತಾನೆ ನಮ್ದೇ ಮನೆ ಅನ್ನೋದು ಒಂದು ಧೈರ್ಯ ಬಂದಿದೆ ಸರ್ಕಾರದಲ್ಲಿ ತಿಳಿಸ, ಈಗ ಅವ್ರ ಗೌರವಕ್ಕೆ ಸ್ವಂತಕ್ಕೆ ಮಾಡಿ ಹಕ್ಕು ಪತ್ರ ಸ್ಲಂಬೋಡಿಂದ ಮಾಡ್ಕೊಟ್ಟಿದ್ದೀನಿ, ನಿಜವಾಗ್ಲೂ ಅವ್ರಿಗೆ ಸಂತೋಷ ಆಗಿದೆ, ಅವ್ರು ಖಂಡಿತ ನಾನು ಕೈ ಹಿಡಿತಾರೆ ಅಂತ ನಮ್ಗೆ ಅಂದ್ರೆ 40 ವರ್ಷದ ಆಗದಿರ ಕೆಲಸ ನೀವು 10 ವರ್ಷ ಮಾಡಿ ತೋರಿಸಿದ್ರೆ ನೀವು ಕೆಲಸ ಮಾಡಕ್ಕೆ ನಿಮ್ಗೆ ಗೊತ್ತು ಏನ್ ಕೆಲಸ ಮಾಡಬೇಕು, ಹೆಂಗೆ ಇಂಪ್ರೂವ್ ಆಗಿದ್ರ? ಇವಾಗ ಎಲೆಕ್ಷನ್ ಕ್ಯಾಂಪೇನ್ ಶುರು ಆಗಿದೆ, ಈಗ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ವೋಟರ್ಸ್ ಏನ್ ಮೆಸೇಜ್ ಕೊಡ್ತೀರಾ ಸರ್? ನಮ್ಮ ಪುಲಕೇಶ್ ಮೈನಾರಿಟೀಸ್ ಏನ್ ಕೊಡ್ತೀರಾ ಸರ್? ನಮ್ಮ ಪುಲಕೇಶ್ ವಿಧಾನಸಭಾ ಕ್ಷೇತ್ರದ
ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ್ ಎಲ್ಲ ಮಾರ್ವಾಡೀಸ್ ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರು. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ನಾನೊಬ್ಬ ಸೆಕ್ಯುಲರ್ ಮ್ಯಾನ್, ನಾನು ಸೆಕ್ಯುಲರ್ ಮ್ಯಾನು. ಯಾವುದೋ ಒಂದು ಗಲಾಟೆ ವಿಚಾರ ಇಕೊಂಡು ಕೆಲವು ಅಕ್ಕಪಕ್ಕ ಮೂಲಾನಗಳು ಮಾತು ಕೇಳಿಕೊಂಡು ನನಗೆ ಕಾಂಗ್ರೆಸ್ಗೆ ತಪ್ಪಿಸಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಮುಸಲ್ಮಾನ್ ಬಾಂಧವರು, ಹಿಂದೂಗಳು, ಕ್ರಿಶ್ಚಿಯನ್ರು, ಮಾರ್ವಾಡೀಸ್, ಜೈನರು, ಸಿಖ್ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂತರ ಇದ್ದೀವಿ. ಯಾವುದೇ ನಮ್ಮಲ್ಲಿ ಯಾವ ಜಾತಿ ಭೇದ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಅವರು ದಯವಿಟ್ಟು ಸೀರಿಯಲ್ ನಂಬರ್ ಒಂದಾಗಬೇಕು, ಆನೆ ಗುರುತು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್.